ಕರ್ನಾಟಕಕ್ಕೆ ಮತ್ತೆ ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಯಾವತ್ತು ಫೆಬ್ರವರಿ 27 ಕ್ಕೆ ಈ ತಿಂಗಳಲ್ಲಿ ಬಹಳಷ್ಟು ಸಲ ಬಂದಂಗಾಗುತ್ತೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ। ಅದರಲ್ಲೂ ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆ ಆಗಮಿಸೋದು ಫಸ್ಟ್ ಅಲ್ಲ। ಬೆಳಗಾವಿಯಲ್ಲಿ ಮೋದಿ ಮೇನಿಯಾ ಕೂಡ ಶುರುವಾಗಲಿದೆ। ಕುಂದನಗರಿಯಲ್ಲಿ ಕಹಳೆ ಮೊಳಗಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಬಿಗ್ ರೋಡ್ ಶೋಗೆ ತಯಾರಿ ಕೂಡ ನಡೀತಾ ಇದೆ। ಬೆಳಗಾವಿಯ ಉತ್ತರ ದಕ್ಷಿಣ ಕ್ಷೇತ್ರದಲ್ಲಿ 8 ಕಿಲೋಮೀಟರ್ ರೋಡ್ ಶೋ ನಡೆಯಲಿದೆ। ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಕುಂದಾನಗರಿಯಲ್ಲಿ ಮೋದಿ ಒಂದು ಲೆಕ್ಕಾಚಾರ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗಿದೆ। ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ। ಪ್ರಧಾನಿ ಪ್ರವಾಸದ ಹಿಂದೆ 108 ಲೆಕ್ಕಾಚಾರ ಖಂಡಿತವಾಗ್ಲೂ ಇರುತ್ತೆ। ಬೆಳಗಾವಿಯಲ್ಲಿ ಫೆಬ್ರವರಿ 27ಕ್ಕೆ ಪ್ರಧಾನಿ ಮೋದಿ ಕಾರ್ಯಕ್ರಮ ಈಗಾಗಲೇ ನಿಯೋಜನೆಗೊಂಡಿದೆ। ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ। ಎಸ್, ದಿವಂಗತ ಸುರೇಶ್ ಅಂಗಡಿ ಕನಸಿನ ಯೋಜನೆಗೆ ನಮೋ ಚಾಲನೆ ನೀಡಲಿದ್ದಾರೆ। ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮಿಸ್ತಾ ಇದ್ದಾರೆ। ಫೆಬ್ರವರಿ 27ಕ್ಕೆ ಶಿವಮೊಗ್ಗ ನಿಮಗೆ ಈಗ ಸದ್ಯಕ್ಕೆ ಒಂದು ಸಿಹಿ ಸುದ್ದಿಯಲ್ಲಿರುವಂಥ ಕ್ಷೇತ್ರ ಅಂತ ಕರಿಬೋದು ನಾವು। ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂಥವರಿಗೆ ಸುಲಭವಾಗಿ ವಿಮಾನದಲ್ಲಿ ಹಾರಾಡಲಿಕ್ಕೆ ಅವಕಾಶ ಬಂದೊದಗ್ತಾ ಇದೆ। ಈಗಾಗಲೇ ಏನು ಟೆಸ್ಟಿಂಗ್ ಕೂಡ ನಡೆದಿದೆ, ಯಶಸ್ವಿಯಾಗಿ ವಾಯುಸೇನೆ ವಿಮಾನ ಬಂದಿಳಿದಿದೆ। ಇನ್ನು 27ಕ್ಕೆ ಪ್ರಧಾನಿ ಮೋದಿ ಆಗಮಿಸುವ ಮುಖ್ಯನ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ, ಲೋಕಾರ್ಪಣೆಗೊಳಿಸಲಿದ್ದಾರೆ ಶಿವಮೊಗ್ಗದಲ್ಲಿ। ಬೆಳಗಾವಿ ಕ್ಷೇತ್ರದಲ್ಲಿ ಈಗಾಗಲೇ 8 ಕಿಲೋಮೀಟರ್ ರೋಡ್ ಶೋಗೂ ಕೂಡ ಸಿದ್ಧತೆ ನಡೆದಿದೆ। ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೂಡ ನೀಡಲಿದ್ದಾರೆ। ದಿವಂಗತ ಸಂಸದ ಸುರೇಶ್ ಅಂಗಡಿ ಕನಸಿನ ಯೋಜನೆಗೆ ನಮೋ ಚಾಲನೆ ನೀಡಲಿದ್ದಾರೆ। ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ। ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।